ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕ ಮಹಾವೀರ ಸಂಗೊಳ್ಳಿ ರಾಯಣ್ಣರ ಸಂಕ್ಷಿಪ್ತ ಜೀವನ ಚರಿತ್ರೆ ತಿಳಿತಾ ಹೋಗೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಅವರೆಲ್ಲ ಸಂಕ್ಷಿಪ್ತ ಜೀವನ ತಿಳಿಯಲು ಅನುಕೂಲವಾಗಿರುತ್ತೆ. ಅದೇ ತೆರನಾಗಿ ನಿಮ್ಮ ಭಾಷಣದಲ್ಲಿ ಪ್ರಬಂಧದಲ್ಲಿಯೂ ಕೂಡ ಈ ಒಂದು ಪಾಯಿಂಟ್ಗಳನ್ನು ಸರಳವಾಗಿ ಮತ್ತು ನಿಖರವಾಗಿ ಮಾತನಾಡಲಿಕ್ಕೆ ಅನುಕೂಲ ಆಗಿರುತ್ತೆ. ರೈಟ್, ಇವರು ಕೂಡ ಆಗಸ್ಟ್ 15ನೇ ತಾರೀಕು ಜನಿಸಿದ್ದಾರೆ. ಹಾಗಾದರೆ ಇವರ ಬಗ್ಗೆ ಸಂಕ್ಷಿಪ್ತ ಜೀವನ ತಿಳಿಯುತ್ತೆ ಹೋಗೋಣ. ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಹಾಗಾದ್ರೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಸಂಗೊಳ್ಳಿ ರಾಯಣ್ಣರ ಸಂಕ್ಷಿಪ್ತ ಜೀವನ ಚರಿತ್ರೆ. ಹಾಗಾದರೆ ಒಂದೊಂದಾಗಿ ತಿಳಿತು ಹೋಗೋಣ. ಅವರ ಜನನ ಯಾವಾಗಾಯಿತು ಅಂತ ನೋಡಿದರೆ 15 ಆಗಸ್ಟ್ 1798. ನಮ್ಮ ಸ್ವತಂತ್ರ್ಯ ಯಾವತ್ತು ಬಂತು ಅವತ್ತು ಇವರು ಜನನ ಆಯಿತು ಅಂತಕ್ಕಂಥದ್ದು. ವಿಶೇಷ ದಿನ ಇದು 15 ಆಗಸ್ಟ್ರಲ್ಲಿ. ಓಕೆ, ರೈಟ್. 15 ಆಗಸ್ಟ್ 1798. ಇವರ ಸ್ಥಳ, ಜನ್ಮಸ್ಥಳ ಯಾವುದು ಅಂತ ನೋಡಿದರೆ ಬೆಳಗಾವಿ ತಾಲೂಕಿನ ಸಂಗೊಳ್ಳಿ ಅಂತಕ್ಕಂಥ ಒಂದು ಗ್ರಾಮದೊಳಗೆ ಇವರ ಜನನ ಅಂತಕ್ಕಂಥದ್ದು ಆಯಿತು. ಓಕೆ, ರೈಟ್. ಅದಾದ ನಂತರ ಸಂಗೊಳ್ಳಿ ರಾಯಣ್ಣನವರ ತಂದೆ ಹೆಸರು ನೋಡಿದರೆ ಭರಮಪ್ಪ ಅಂತಕ್ಕಂಥದ್ದು. ಓಕೆ, ರೈಟ್. ಆನಂತರ ತಾಯಿ ಹೆಸರೇನು ಅಂದ್ರಿಗಿನ ಕೆಂಚಮ್ಮ ಅಂತಕ್ಕಂಥದ್ದು. ಓಕೆ, ರೈಟ್. ಆನಂತರ ಸೋದರ ಮಾವ ಯಾರು ಸಂಗೊಳ್ಳಿ ರಾಯಣ್ಣ ಸೋದರ ಮಾವ ನೋಡಿದರೆ ಲಕ್ಷ್ಮಣ. ಮತ್ತು ಇನ್ನೊಂದು ಹೆಸರು ಕರಿತಾ ಇದ್ರು ಲಕ್ಕಪ್ಪ ಅಂತೇಳಿ ಕರಿತಾ ಇದ್ರು. ಲಕ್ಕಪ್ಪ ಅಂತಕ್ಕಂಥದ್ದು ಲಕ್ಷ್ಮಣ ಅಥವಾ ಲಕ್ಕಪ್ಪ ಅಂತಕ್ಕಂಥದ್ದು. ಓಕೆ, ಆತ್ಮ ಸ್ನೇಹಿತ ಯಾರಾಗಿದ್ದರು ಅಂದರೆ ಆತ್ಮೀಯ ಸ್ನೇಹಿತ ಅಥವಾ ಆತ್ಮ ಸ್ನೇಹಿತರು ಯಾರಾಗಿದ್ರೆ ಕತ್ತಿ ಚನ್ನಬಸವಣ್ಣ ಆತ್ಮೀಯ ಸ್ನೇಹಿತರಾಗಿದ್ದರು ಸಂಗೊಳ್ಳಿ ರಾಯಣ್ಣಿಗೆ. ಓಕೆ, ರೈಟ್. ಆನಂತರ ಅನುಯಾಯಿಗಳು ಯಾರ್ಯಾರಿದ್ದರು ಅಂತ ನೋಡಿದರೆ ಬಾಳನಾಯಕ ಅಂತಕ್ಕಂಥವರು, ಬಸವಲಿಂಗಪ್ಪ, ಕರಬಸಪ್ಪ. ಓಕೆ, ಕರಬಸಪ್ಪ. ಅದಾನಂತರ ಭೀಮಾ ಜಿಡ್ಡಿ ಮನಿ ಅಂತಕ್ಕಂಥವ್ರು. ಓಕೆ, ಅದಾನಂತರ ಕೆಂಚಪ್ಪ ಅಂತೇಳಿ. ಓಕೆ, ರೈಟ್. ಆನಂತರ ಇವ್ರ ವೃತ್ತಿ ಏನಾಗಿತ್ತು ಅಂತ ನೋಡಿದಾರೆ ಸಂಗೊಳ್ಳಿ ರಾಯಣ್ಣ ಏನು ವೃತ್ತಿ ಮಾಡ್ತಾಯಿದ್ರು ಅಂದ್ರಿಗಿನ ಇವರು ಕಿತ್ತೂರು ರಾಣಿ ಚೆನ್ನಮ್ಮಳ ಅಂಗರಕ್ಷಕರಾಗಿದ್ದರು. ಓಕೆ, ಕಿತ್ತೂರು ರಾಣಿ ಚೆನ್ನಮ್ಮಳ ಅಂಗರಕ್ಷಕ ಬಲಗೈ ಬಂಟ ಅಂತಲೂ ಕರೀತಾರೆ. ಓಕೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಬಲಗೈ ಬಂಟನಾಗಿ ಕೆಲಸ ಮಾಡ್ತಾಯಿದ್ರು, ರಕ್ಷಣೆ ಮಾಡ್ತಾಯಿದ್ರು. ಯಾರು? ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥವ್ರು. ಓಕೆ, ರೈಟ್. ಹಾಗೆ ಮತ ಇವರು ಯಾರ ಮತ ನೋಡಿದ್ರೆ ಇಲ್ಲಿ ಯಾವ ಮತದಿಂದ ಬಂದಿರತಕ್ಕಂಥ ಕುರುಬ ಅಂತಕ್ಕಂಥದ್ದು ಅಥವಾ ಹಾಲು ಮತ ಅಂತ ಕರಿತೇವೆ. ಓಕೆ, ಹಾಲು ಮತ ಅಂತಕ್ಕಂಥದ್ದು. ಆನಂತರ ಪ್ರಥಮವಾಗಿ ಮಾಡಿದ ಯುದ್ಧ ಯಾವುದು ಅಂತ ನೋಡಿದರೆ ಪ್ರಥಮ ಯಾವ ಯುದ್ಧ ಮಾಡಿದನೆಂದರೆ 1824 ಅಕ್ಟೋಬರ್ 21ರಂದು ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಸೈನ್ಯದೊಂದಿಗೆ ಹೋರಾಡಿದರು ಪ್ರಥಮವಾಗಿ. 1824 ಅಕ್ಟೋಬರ್ 21ರಂದು ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಸೈನಿಕರೊಂದಿಗೆ ಹೋರಾಡಿದರು ಮೊದಲನೇದಾಗಿ ಪ್ರಥಮವಾಗಿ ಅಂತಕ್ಕಂಥದ್ದು. ಓಕೆ, ರೈಟ್. ಆನಂತರ ರಾಯಣ್ಣನನ್ನು ಬಂಧಿಸಿದ ಸ್ಥಳ ಎಲ್ಲಿ ಬಂಧಿಸಿದರು ಅಂತ ನೋಡಿದಾಗ ಇಲ್ಲಿ ಮೋಸದಿಂದ ಬಂಧಿಸ್ತಾರೆ ಯಾವ ಸ್ಥಳ ಅಂತ ನೋಡಿದಾಗ ಇಲ್ಲಿ ಚೆಣಚಿಹಳ್ಳ ಅಂತಕ್ಕಂಥದ್ದು ಹಳ್ಳ ಇತ್ತು. ಅಲ್ಲಿ ಚೆಣಚಿಹಳ್ಳ ಅಂತಕ್ಕಂಥದ್ದು ಅಲ್ಲಿ ಇವ್ರನ್ನ ಬಂಧಿಸ್ತಾರೆ. ಯಾವ ಸಮಯದೊಳಗೆ ಸ್ನಾನ ಮಾಡುತ್ತಿರುವಾಗ ಈ ಚೆಣಚಿಹಳ್ಳದೊಳಗೆ ಇವ್ರನ್ನ ಬಂಧಿಸ್ತಾರೆ, ಯಾರನ್ನಂದ್ರೆ ಸಂಗೊಳ್ಳಿ ರಾಯಣ್ಣನವರನ್ನ ಅಂತಕ್ಕಂಥದ್ದು. ಆನಂತರ ಹೋರಾಟ ಯಾರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು ಸಂಗೊಳ್ಳಿ ರಾಯಣ್ಣ ಅಂದರೆ ಬ್ರಿಟಿಷರ ವಿರುದ್ಧ ಅಂತಕ್ಕಂಥದ್ದು. ಓಕೆ, ರೈಟ್. ಹಾಗಾದರೆ ಇವರಿಗೆ ಎಂಥ ಒಂದು ಶಿಕ್ಷೆಯನ್ನು ವಿಧಿಸ್ತಾರೆ ಅಂತ ನೋಡಿದಾಗ ಮರಣದಂಡನೆ ವಿಧಿಸ್ತಾರೆ. ಯಾರಿಗೆ? ಸಂಗೊಳ್ಳಿ ರಾಯಣ್ಣನವರಿಗೆ ಮರಣದಂಡನೆ ವಿಧಿಸ್ತಾರಂತೆ. ಅಥವಾ ಗಲ್ಲು ಶಿಕ್ಷೆ. ಓಕೆ, ಗಲ್ಲು ಶಿಕ್ಷೆ ಹಾಕಿದರು ಅಂತಕ್ಕಂಥದ್ದು.
ಯಾವಾಗ ಮರಣ ಹೊಂದಿದ್ರು ನೋಡಿದಾಗ 1831 ಜನವರಿ 26 ನೋಡಿ ಇಲ್ಲಿ ವಿಶೇಷವಾಗಿ ಜನನ 15 ಆಗಸ್ಟ್ ಮರಣ ಜನವರಿ 26 ಅದರಿಂದ ಗಣರಾಜ್ಯೋತ್ಸವ ಬಂದ ದಿವಸ ಅಂತಕ್ಕಂಥದ್ದು ಮರಣದಂಡನೆ ವಿಧಿಸಿದ ಸ್ಥಳ ನೋಡಿದರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಇವರೊಂದು ಮರಣದಂಡನೆ ಶಿಕ್ಷೆ ವಿಧಿಸುತ್ತಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದ ಗ್ರಾಮದಲ್ಲಿ ಓಕೆ ರೈಟ್ ಜೀವಿತಾವಧಿ ಅವರು ಎಷ್ಟು ವರ್ಷ ಬದುಕಿದ್ರು ಅಂತ ನೋಡಿದಾಗ 32 ಅವರು ಬದುಕಿರ್ತಕ್ಕಂಥದ್ದು ಓಕೆನಾ 32 ಇವರ ಕೊನೆಯ ಆಸೆ ಏನಾಗಿತ್ತು ಅಂತ ನೋಡಿದರೆ ಇವರ ಕೊನೆಯ ಆಸೆ ತನ್ನ ಊರಾದ ನಂದಗಡ ಜನರ ಸಮೂಹದ ನಡುವೆ ನೇಣುಗಂಬಕ್ಕೇರಿಸಬೇಕು ಈ ಮಾತು ಹೇಳ್ತಿದ್ದರಂತೆ ನನ್ನ ಊರಾದ ನಂದಗಡ ಜನರ ಸಮೂಹದ ನಡುವೆ ನೇಣುಗಂಬಕ್ಕೇರಿಸಬೇಕಂತಕ್ಕಂಥ ಕೊನೆ ಆಸೆ ಇವರು ಹೊಂದಿದ್ರಂತ ನೋಡಿ ವೀರನಾಯಕ ಸಂಗೊಳ್ಳಿ ರಾಯಣ್ಣ ಇವರೊಂದು ಉಕ್ತಿ ನೋಡಿದರೆ ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು ಪರದೇಶಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಭಾರತದಿಂದ ಒದ್ದು ಓಡಿಸಬೇಕು ಇವರೊಂದು ಪ್ರಸಿದ್ಧ ಉಕ್ತಿ ಯಾವುದು ನೋಡಿದರೆ ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು ಪರದೇಶಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಭಾರತದಿಂದ ಒದ್ದು ಓಡಿಸಬೇಕು ಅಂತಕ್ಕಂಥದ್ದು ಪ್ರಸಿದ್ಧ ಉಕ್ತಿ ಇವರದ್ದು ಓಕೆ ಅನೇಕ ಬಿರುದುಗಳನ್ನು ಹೊಂದಿದರು ಯಾವೆಲ್ಲ ಬಿರುದುಗಳಿದ್ದು ಅಂತ ನೋಡಿದರೆ ಕ್ರಾಂತಿವೀರ ಗೆರಿಲ್ಲಾ ಯುದ್ಧದ ಸರದಾರ ಅಂತಕ್ಕಂಥದ್ದು ಗೆರಿಲ್ಲಾ ಯುದ್ಧದ ಸರದಾರ ರಾಯನಾಯಕ ವೀರ ಯೋಧ ಶೂರ ರಾಯಣ್ಣ ಅಂತಕ್ಕಂಥದ್ದು ಇವೆಲ್ಲ ಅವರ ಬಿರುದುಗಳಾಗಿದ್ವು ಓಕೆ ರೈಟ್ ಹಾಗಾದರೆ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಹೆಚ್ಚಿನ ವಿವರಣೆ ನಿಮಗೆ ಗೊತ್ತಾ ಹಾಗಾದರೆ ಕಾಮೆಂಟ್ ಮಾಡಿ ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಹಾಗಾದ್ರೆ ಈ ವಿವರಣೆ ಇಷ್ಟ ಆಯ್ತಾ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರಿಗೆ ಹೆಚ್ಚಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗೆ ವಿಡಿಯೋ ಮುಗಿಸಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.